ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾನಿವತ್ತು ಒಂದು ಬರ್ತ್ಡೇಗೆ ಹೋಗ್ತಾ ಇದ್ದೀನಿ ನಮ್ಮ ಅಣ್ಣನ ಮಗಳದ್ದು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಓಕೆ, ಡೈಲಿ ಪಾಸ್ ತೊಗೊಂಡಿದ್ದೀನಿ. ಈಗ ಬಸ್ಸಲ್ಲಿ ಕುತ್ಕೊಂಡು ಬೆಂಗಳೂರಿದ್ದು ನಮ್ಮ ಬಿ ಎಂ ಟಿ ಸಿ ಬಸ್ಸಲ್ಲಿ ಓಡಾಡೋ ಮಜಾನೇ ಬೇರೆ. ಅದು ಈ ಬಿಸಿಲಲ್ಲಿ ಆಹಾ, ಇಲ್ಲೇ ಗ್ಯಾಪಲ್ಲಿ ನಂದು ಒಂದು ಇರಲಿ ಅಂತ. ಓಕೆ, ಬೆವರ್ತಾ ಇದ್ದೀನಿ. ಹಾಂ, ನಾನು ಆ್ಯಕ್ಚುಲಿ ನನ್ನ ಅಣ್ಣನ ಮಗಳಿಗೆ ಗಿಫ್ಟ್ ಏನು ತೊಗೊಂಡಿರಲಿಲ್ಲ. ಸೊ ಬಟ್ಟೆ ತೊಗೊಳ್ಳೋಣ ಅಂತ ನಾನು ಬ್ರ್ಯಾಂಡ್ ಫ್ಯಾಕ್ಟ್ರಿ ಬಂದಿದ್ದೆ. ಬಟ್ ನಾನು 10:30 ಬಂದಿದ್ದೆ, ಓಪನ್ನೇ ಮಾಡಿಲ್ಲ ಇನ್ನು. ಸೊ ಈಗ ಇಲ್ಲಿ ಕಷ್ಟಪಟ್ಟು 1/2 hour ವೆಯ್ಟ್ ಮಾಡಬೇಕು. ಇವರೆಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ. ಓಕೆ, ಮತ್ತೆ ಇನ್ನಿಬ್ಬರು ಬಂದರು, ಬರ್ತಾನೆ ಇದ್ದಾರೆ. ಆ್ಯಕ್ಚುಲಿ ಸಂಡೇ, ಅವ್ರು ಬೇಗ ಓಪನ್ ಮಾಡಬೇಕಿತ್ತು. ಬಟ್ ಅವ್ರ ಟೈಮಿಂಗ್ಸ್ ಅವ್ರು ಬಿಡಲ್ಲ, 11:00 ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಮಗೆ ಬೇರೆ ಗತಿ ಇಲ್ಲ, ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಯೂಶ್ವಲಿ ಬಟ್ಟೆ ಅಂಗಡಿ ಎಲ್ಲ 11 ಗಂಟೆಗೆ ಓಪನ್ ಆಗುತ್ತೆ. ಸೊ ಅಂತಿಮವಾಗಿ ನಾವು ಮೆಜೆಸ್ಟಿಕ್ಕನ್ನು ತಲುಪಿರುವೆವು. ಮೆಜೆಸ್ಟಿಕ್ಕಿಂದ ಆರ್ ಟಿ ನಗರಿಗೆ ನನಗೆ ಬಸ್ ಯಾವುದು ಅಂತ ಗೊತ್ತಾಗಿಲ್ಲ. ಸೊ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೆ. ಸೊ ವೆಯ್ಟ್ ಮಾಡ್ತಾಯಿದ್ದೆ ಕ್ಯಾಬ್ಗೋಸ್ಕರ. ಅಲ್ಲೇ ಒಂದು ವೀಡಿಯೋ ಮಾಡಿಕೊಂಡೆ, ಯಾಕೆಂದರೆ ನಾನು ಮೆಜೆಸ್ಟಿಕ್ಕಲ್ಲಿ ಇದ್ದೀನಿ ಅಂತ ಗೊತ್ತಾಗೋಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಈ ಕ್ಯಾಬ್ ಅವ್ರು ಸಖತ್ ಫ್ರೆಂಡ್ಲಿ ಆಗಿದ್ದರು ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅದೇ, ಹೆಂಗಾದ್ರೂ ಯಾವ್ದಾದ್ರು ಕೆಲಸ ಕೊಟ್ಟರು ಮಾಡ್ತೀನಿ ಅನ್ನೋ ತರ ಇದ್ರೆ ಮಾತ್ರ ಓಕೆ, ನಾನು ಹೋಗೋ ಲೊಕೇಶನ್ ಬಂದಿದ್ದೆ, ನಂಗೆ ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿ ನಾನು ಮಾತಾಡಿಸಿ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು ನನಗೆ. ಲೈಕ್ ಇಷ್ಟು ದೂರ ಇದೆ ಅಂತ ಅನಿಸ್ಲೇ ಇಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿದ್ರು ನನ್ನ ಜೊತೆ. ಪಿಜ್ಜಾ ತಿನ್ನಕ್ಕೆಲ್ಲ ಜಾಗ ಇಲ್ಲ ಅಂತ ಇಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್. ಇದೆಲ್ಲ ಮ್ಯೂಟ್ ಮಾಡ್ಕೋತೀನಪ್ಪ ಸ್ವಾಮಿ. ತೆಗಿಯೇ ಲೈಟ್ ಬಿಡ್ತಾ ಇದ್ದೀನಿ, ಕಾಣಿಸ್ಲಿ ಬೇಗ ತೆಗಿ. ನಾನು ಎಲ್ಲೋದ್ರೂ ಡಾಮಿನೋಸ್ ನನ್ನ ಬಿಡಲ್ಲ ಅಂತ ಏನಿದೆ ಅಂತ ಬಿಡ್ಬೇಕಾ ಫೈನಲಿ. ಅದು ನಿಂದು ಬ್ಯಾಗಲ್ಲಿದೆ ತೆಗಿ, ಸೀಟ್ ಮೇಲೆ ಇಟ್ಕೊಬಿಡೋಣ. ಏನಕ್ಕೆ ತೆಗಿತೀರಿ, ಫುಲ್ ತೆಗ್ದು ಬಿಡು, ಆಗುತ್ತೆ ಇಟ್ಕೊಳಕ್ಕೆ. ಅದೇನು
ನನ್ನ ಬುಕ್ಸ್ ಅಷ್ಟು ಭಾರ ಇಲ್ಲ, ಇದು ಒಂದೇ ಒಂದು ಟೆಕ್ಸ್ಟ್ ಬುಕ್ ಅಷ್ಟು ಭಾರ ಇಲ್ಲ. ಹೆಂಗೆ ನೋಡ್ತಾ ಇದಾರಲ್ಲ ತುಂಬಾ ಜನ ಓಡಾಡ್ತಾ ಇದಾರೆ ಇಲ್ಲಿ, ಯಾರು ಇಲ್ಲ ಯಾರು ಇಲ್ಲ ಅಂತಾನೆ, ಯಾರು ಇಲ್ಲ ಯಾರು ಇಲ್ಲ ಅಂತಾನೆ ತುಂಬಾ ಜನ ಓಡಾಡ್ತಾ ಇದಾರೆ. ಅಲ್ಲಿ ಪಾನಿಪುರಿ ಅಂಗಡಿ ಇಲ್ಲ ಅಡಿಗೆ ಲೇಟ್. ಏನ್ ಮಾಡ್ತೀಯ? ಹಾಯ್ ಫ್ರೆಂಡ್ಸ್. ಪೆಪ್ಸಿ ಮಾತಾಡು. ಅದೆಂತದದು ಇಂಟರ್ವ್ಯೂ ಅಂದ್ರೆ? ಎಷ್ಟೇ ಕ್ಲಾಸ್ ನೀನು? ಕ್ಲಾಸ್ ನೀನು ಕ್ಲಾಸ್ ಕೊಡು. ಜೋರು ಮಾತಾಡೋ, ಹೆದರ್ಕಣ. ನಿನ್ ಫ್ರೆಂಡ್ ಮತ್ತೆ ಅಷ್ಟೇ ನಂಬಳೇನ? ಇಮಾನಿ. ಅವಳೆಲ್ಲಿಂದ ಬರೋದು? ಬಸ್ಸಿಗೆ ಹೋಗೋಣ. ನೀವು ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ಊಟ ಊಟ ಮಾಡಿದ್ಯಾ? ಯಾವಾಗ? ಮಧ್ಯಾಹ್ನ? ಮಧ್ಯಾಹ್ನ ಊಟ ಮಾಡಿದ್ಯ? ಮತ್ತೆ ಅಯ್ಯೋ ಬರುತ್ತೆ, ಹಂಗೆಲ್ಲ ಮಾಡ್ಬಾರ್ದು. ಸೈಕಲ್ ಸೈಕಲ್ ಹೇಳು, ಯಾವಾಗ ಬಂತು ಸೈಕಲ್? ಸೈಕಲ್ ಯಾವ ಕಲರ್? ಸರಿ, ಅದು ಹೆಚ್ಚ ಮಾತೀಗ ಡೋಸ್ ಜಾಸ್ತಿ ಆಯ್ತು ಫ್ರೆಂಡ್ಸ್. ಪಾಪ.